ಅಲ್ಲಿಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಪ್ರಾಧಿಕಾರ ಹೊರ ತಂದಿರುವ ಸಿಡಿ ಇದನ್ನು ಬಿಡುಗಡೆಗೊಳಿಸಿಕೊಡಬೇಕಾಗಿ ಕೋರಿಕೆ. ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಡಾಕ್ಟರ್ ಜಯದೇವಿ ತಾಯಿ ಕಾಡೆ, ಡಾಕ್ಟರ್ ಕಯ್ಯಾಳ ಕಿಮ್ಮರಾಯ್ ಅವರ ಜೀವನ ಪರಿಚಯ, ಸಾಧನೆಯ ಪರಿಚಯದಲ್ಲಿರುವಂತಹ ಸಿಡಿಗಳನ್ನ ಪ್ರಾಧಿಕಾರ ಹೊರತಂದಿದೆ. ಇದರ ಬಿಡುಗಡೆ ಸಾಧ್ಯವಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ. ಶ್ರೀ ಎಂ ಎಸ್ ಸಿಂಧೂರ, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪ್ರಶಸ್ತಿ, ಗಡಿನಾಡ ಚೇತನ ಪ್ರಶಸ್ತಿಯ ಸ್ವೀಕಾರ ಎಂ ಎಸ್ ಸಿಂಧೂರ ಅವರಿಂದ. ಚಂದರಿಗಿ, ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಪ್ರಶಸ್ತಿಗೆ ಹಾಜರಾಗಿದ್ದಾರೆ. ಪ್ರಶಸ್ತಿ ಪ್ರದಾನದ ಅಮೃತ ಘಳಿಗೆ ಇದು. ಕನ್ನಡ ದೇವಿಗೆ ನಾಡೋಜ ಡಾಕ್ಟರ್ ಕಯ್ಯಾರ ಕೆ ಎನ್ ನರೈ ಪ್ರಶಸ್ತಿಗೆ ಭಾಜನವಾಗುತ್ತಿದೆ. ಎಡನೀರು ಮಠ, ಮಠದ ಪರವಾಗಿ ಪೂಜ್ಯ ಶ್ರೀಗಳ ಪರವಾಗಿ ಆಡಳಿತ ಅಧಿಕಾರಿಗಳು ಮತ್ತು ಮಠದ ಶಿಷ್ಯ ದೀಪವನ್ನ ಬೆಳಗಿಸುವ, ಕನ್ನಡದ ಕಹಳೆಯನ್ನ ಮೊಳಗಿಸುವ, ಕನ್ನಡ ಸಂಸ್ಕೃತಿಯನ್ನು ಅರಳಿಸುವ ಒಂದು ಮಹೋನ್ನತ ಉದ್ದೇಶದಿಂದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 2010 ಪ್ರಾರಂಭವಾಯಿತು. ಅಂದಿನಿಂದ ಇಲ್ಲಿನವರೆಗೆ ಗಡಿ ಭಾಗದಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನ ಒಂದು ಎರಡು ಪ್ರಮುಖ ಆಶಯಗಳನ್ನಾಗಿಟ್ಟುಕೊಂಡು ಪ್ರಾಧಿಕಾರ ತನ್ನ ಆರ್ಥಿಕ ಇತಿಮಿತಿಯಲ್ಲಿ ಕೆಲಸ ಮಾಡುತ್ತಾ ಇದೆ. ಅನೇಕ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಅಪರ್ಣ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಾಧಿಕಾರ ತೆಗೆದುಕೊಂಡ ಹೆಜ್ಜೆಗಳು, ಅದೆಲ್ಲದಕ್ಕೂ ಸಹಕಾರ ನಮ್ಮ ಕರ್ನಾಟಕ ಸರ್ಕಾರದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು. ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವಂತಹದ್ದು. ಗಡಿ ಪ್ರದೇಶದ ಜನರಿಗೆ, ಗಡಿಯಿಂದ ಆಚೆ ಇರುವಂತಹ ಕನ್ನಡಿಗರಿಗೆ ಒಂದು ಹೊಸ ವಿಶ್ವಾಸವನ್ನ ಇವತ್ತು ತಂದುಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.